ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡೋಣ ಇದು ಒನ್ ಡಸ್ಟ್ ಒನ್ ಕಟಾಪ್ ಲಿಸ್ಟ್ ಆಗಿರ್ತದೆ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೂರು ಸಾವಿರದ ಅರವತ್ತ್ನಾಲ್ಕು ಸಿ ಆರ್ ಡಿ ಎ ಆರ್ ಹಾಗೂ ಹನ್ನೊಂದು ನೂರ ಮೂವತ್ತೇಳು ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಕ್ಸಾಮ್ ಮುಗಿದೆ ಎಕ್ಸಾಮ್ ಮುಗಿದ ನಂತರ ಫಿಸಿಕಲ್ ಕೂಡ ಮುಗಿದಿದೆ ಫಿಸಿಕಲ್ ಕೂಡ ಮುಗಿದಿದೆ ಹಾವೇರಿ ಜಿಲ್ಲೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಫಿಸಿಕಲ್ ಕೂಡ ಮುಗಿದಿರುತ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮೆಡಿಕಲ್ ಬಿಡ್ತಾರೆ ಹಾಗಿದ್ದರೆ ಸಿ ಆರ್ ಡಿ ಆರ್ದು ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ಲಿಸ್ಟ್ ಏನಾಗಿರ್ತದೆ ಇವತ್ತಿನ ನೋಡಿದ್ರು ನೋಡೋಣ ಹಾಗಿದ್ದರೆ ಮೆಡಿಕಲಲ್ಲಿ ಏನೇನಿರುತ್ತೆ ಅಂತ ನೋಡಿದ್ರೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಮೊದಲಿಗೆ ನಿಮ್ಮದು ಕರ್ನಾಟಕ ಸರ್ಕಾರ ಸ್ಟೇಟ್ ಪೊಲೀಸ್ ಥರ ಒಬ್ಬ ಕಾನ್ಸ್ಟೇಬಲನ್ನು ನಿಮಗೆ ಆಯ್ಕೆ ಮಾಡಿ ನಿಮ್ಮನ್ನು ಯಾವುದೇ ಸರ್ಕಾರಿ ದವಾಖಾನೆ ಅಥವಾ ಯಾವುದೇ ಪ್ರೈವೇಟ್ ದವಾಖಾನೆಯಲ್ಲಿ ಆಗಿರ್ಬೋದು ಅಥವಾ ಕ್ಯಾಂಪ್ಗಳ ಮೂಲಕ ಆಗಿರ್ಬೋದು ನಿಮ್ಮದು ಮೆಡಿಕಲ್ ಟೆಸ್ಟನ್ನು ತೊಗೋತಾರೆ ಈ ಥರ ನೀವು ಮೆಡಿಕಲ್ಗೆ ಹೋಗ್ಬೇಕಾದ್ರೆ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಹೋಗ್ಬೇಕು ನಿಮ್ಮ ಮೆಡಿಕಲಲ್ಲಿ ಮೊದಲಿಗೆ ಕಣ್ಣು ಚೆಕಪ್ ಮಾಡ್ತಾರೆ ಕಣ್ಣು ಚೆಕಪ್ ಆದಮೇಲೆ ರಕ್ತ ತಪಾಸಣೆ ಮಾಡ್ತಾರೆ ಎಕ್ಸ್ರೇ ತೆಗಿತಾರ ಹಾಗೆ ಕಿವಿ ಚೆಕಪ್ ಮಾಡ್ತಾರೆ ನಂತರ ಎಕ್ಸ್ರೇ ಇ ಸಿ ಜಿನ ಚೆಕ್ ಮಾಡ್ತಾರೆ ಹಾಗೆ ನಿಮ್ಮ ಬೆನ್ನು ಮೂಳೆ ಸರಿಯಾಗಿದೆ ಅಥವಾ ಎಲ್ಲರ ಕ್ರ್ಯಾಕ್ ಇದೆ ಅಥವಾ ಆಪ್ರೇಷನ್ ಆಗಿದೆಯಾ ಮುರಿದಿದೆ ಅಂತ ಅದನ್ನು ಕೂಡ ಚೆಕ್ ಮಾಡ್ತಾರೆ ಅದೇ ರೀತಿ ನಿಮ್ಮ ಕಾಲುಗಳನ್ನು ಚೆಕ್ ಮಾಡ್ತಾರೆ ಹಾಗೆ ನಿಮ್ಮ ಹಲ್ಲುಗಳನ್ನು ಕೂಡ ಚೆಕ್ ಮಾಡ್ತಾರೆ ಈ ರೀತಿ ನಿಮ್ಮದು ಮೆಡಿಕಲ್ ಟೆಸ್ಟ್ ಇರ್ತದ ಹಾಗಿದ್ರೆ ಮೆಡಿಕಲಿಗೆ ಆಗಬೇಕಾದ್ರೆ ನಿಮ್ಮ ಸ್ಕೋರ್ ಎಷ್ಟಾಗಿರಬೇಕು ಹಾಗೂ ಯಾವ ವರ್ಗಕ್ಕೆ ಎಷ್ಟೆಷ್ಟು ನಿಂದಿರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಇದು ಬಂದು ಎಕ್ಸ್ಪೆಕ್ಟೆಡ್ ಕಟಾಪ್ ಎಷ್ಟಾಗಿರ್ತದೆ ಯಾವುದೇ ರೀತಿಯ ಮೀಸಲಾತಿಗಳನ್ನು ಪರಿಗಣಿಸದೆ ಡೈರೆಕ್ಟ್ ಸಿ ನೇರವಾಗಿ ತಯಾರಿಸಿದ ಕಟಾಪ್ ಲಿಸ್ಟ್ ಆಗಿರ್ತದೆ ಇದು ಬಂದು ಯಾವುದೇ ಕೆ ಎಸ್ ಪಿ ಇಲಾಖೆಯಿಂದ ಬಂದ ಅಧಿಕೃತ ಕಟಾಪ್ ಲಿಸ್ಟ್ ಆಗಿರಲ್ಲ ಕೇವಲ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಆಗಿರ್ತದೆ ಸ್ನೇಹಿತರೆ ಜನರಲ್ ವರ್ಗಕ್ಕೆ ಎಂಬತ್ತೆರಡಕ್ಕೆ ಮತ್ತು ಎಂಬತ್ತೆರಡಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದ ಎಲ್ಲ ಅಭ್ಯರ್ಥಿಗಳು ನೀವು ಒಂದಷ್ಟು ಒನ್ಗೆ ಆಯ್ಕೆ ಆಗ್ತೀರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು ಅಥವಾ ಮೆಡಿಕಲ್ಗೆ ಟೆಸ್ಟ್ ಆಯ್ಕೆ ಆಗ್ತೀರ ಹಾಗೆ ಟು ಎ ಸಾರಿ ತ್ರ ತರ್ಡ್ ಎ ತರ್ಡ್ ಬಿ ಅಭ್ಯರ್ಥಿಗಳು ಎಪ್ಪತ್ತೆಂಟಕ್ಕಿಂತ ಹೆಚ್ಚಿನ ಅಂಕ ಪಡೆದ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಎಸ್ ಸಿ ಅಭ್ಯರ್ಥಿಗಳು ಎಪ್ಪತ್ನಾಲ್ಕು ಟು ಎ ಅಭ್ಯರ್ಥಿಗಳು ಎಪ್ಪತ್ತೇಳು ಹಾಗೆ ಎಸ್ ಟಿ ಅಭ್ಯರ್ಥಿಗಳು ಎಪ್ಪತ್ತೆರಡು ಟು ಬಿ ಅಭ್ಯರ್ಥಿಗಳು ಎಪ್ಪತ್ತಾರು ಹಾಗೆ ಕ್ಯಾಟಗ್ರಫಿ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಎಪ್ಪತ್ತ ಐದಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳು ಒನ್ ಡಸ್ ಟು ಒನ್ ಇದು ಬಂದು ಸಿ ಆರ್ ಡಿ ಇದು ಬಂದು ಯಾವುದೇ ರೀತಿಯ ಕೆ ಎಸ್ ಪಿ ಇಂದ ಬಂದ ಅಫಿಷಿಯಲ್ ಆದ ಕಟ್ ಆಫ್ ಲಿಸ್ಟ್ ಆಗಿರಲ್ಲ ಸ್ನೇಹಿತರೆ ಇದೇ ರೀತಿಯ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ಇಡಲು ಶುಭೋಣ ಶುಭ ದಿನ